ಇವತ್ತೇನು ರಾಜ್ಯದಲ್ಲಿ ಭಾಳ ಭರಾಟೆಯಿಂದ ಲೋಕಸಭೆ ಚುನಾವಣೆ ಪ್ರಚಾರ ಎಲ್ಲ ನಡೀತಾ ಇದೆ. ನಾವು ನಾಮಿನೇಷನ್ ಆದಮೇಲೆ ಮಂಡ್ಯ ಬೆಂಗಳೂರು ಊರಲ್ಲಿ ಇವೆಲ್ಲ ಅಟೆಂಡ್ ಮಾಡಿದ್ದೆ. ಅದು ಆದಮೇಲೆ ನಮ್ಮ ಕಡೆ ಹೋಗಿ ಅಲ್ಲಿದ್ದೆಲ್ಲ ನೋಡ್ಕೊಂಡು ನಿನ್ನೆ ಹಿಡಿದು ನಿನ್ನೆ ಚಾಮರಾಜನಗರ, ಮೈಸೂರು, ಇವತ್ತು ಕೋಲಾರನಲ್ಲಿ ಪ್ರಚಾರಕ್ಕೋಸ್ಕರ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ JDS BJP ಮೈತ್ರಿಯಿಂದ ಒಂದು ಹೊಸ ಸಂಚಲನ ಮೂಡಿದೆ. ಮತ್ತು ವಿರೋಧಿಗಳು ಏನು ಕಾಂಗ್ರೆಸ್ ಇದೆ, ಮೊದಲ ಭಾಳ ಭರಾಟೆಯಲ್ಲಿದ್ದರು, ಅವರು 20 ಸೀಟ್ ಬರ್ತಾವ ಎಂಬ ನಿಟ್ಟಿನಲ್ಲಿದ್ದರು. ನಮ್ಮ ಮೈತ್ರಿ ಆದಮೇಲೆ ಪಾರ್ಟಿನೇ ಪಂಕ್ಚರ್ ಆಗೋಗಿದೆ. ಆಮೇಲೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಹೋದ್ಸಲ ನಾವು ಲೆಕ್ಕ ಹಾಕಿದರೆ 25 ಸೀಟ್ BJPದಿತ್ತು, 1 ಸೀಟ್ ನಮ್ಮದಿತ್ತು, 1 ಸೀಟ್ ಇಂಡಿಪೆಂಡೆಂಟ್ ಸಪೋರ್ಟೆಡ್ ಬೈ BJP ಇತ್ತು. ಅಂದರೆ ಹೆಚ್ಚು ಕಮ್ಮಿ 27 ಸೀಟ್ ಇದ್ದವು. ಈ ಸಲನೂ ನಾವು ಏನು 28 ಕಾನ್ಸ್ಟಿಟ್ಯೂನ್ಸಿ ಇದಾವೆ ಲೋಕಸಭೆದು, 28 ಗೆಲ್ಲಬೇಕು ಎಂಬ ಗುರಿ ನಾವು NDA ಮೈತ್ರಿಕೂಟ ನಿರ್ಧರಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಕೆಳಗಿನ ಮಟ್ಟದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಒಂದು ಒಳ್ಳೆ ಅಲಯನ್ಸ್ನಲ್ಲಿ ಇವತ್ತು ಎಲ್ಲ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ತಾವು ನೋಡಿದ್ರಿ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು, ಮಾಜಿ ಪ್ರಧಾನಿಗಳು HD ದೇವೇಗೌಡರ ಒಂದು ಆಶೀರ್ವಾದ. ನಾವು ನಮ್ಮಲ್ಲೆಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ನಮ್ಮ MLC ಕೂತಾರ, ನಮ್ಮ ಇಲ್ಲಿ ಲೀಡರ್ಸ್ ಕೂತಾರ, ದೊಡ್ಡವರು ಇದೇ ಡಿಸಿಷನ್ನು ಮೊದಲು ಮಾಡಿದರೆ ಇವತ್ತು ಕಾಂಗ್ರೆಸ್ಸೇ ಕರ್ನಾಟಕದಲ್ಲಿ ಇರ್ತಿರಲಿಲ್ಲ. ಅಂಥ ಒಂದು ಇದು ಇತ್ತು. ಆದರೆ ಈ ಒಂದು ಸಮಯದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ಡಿಸಿಷನ್ನು NDA ಜೊತೆಯಲ್ಲಿ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಏನು ನಿರ್ಣಯ ತೊಗೊಂಡರೆ ಅದೇ ಒಂದು ದೊಡ್ಡ ಒಂದು ಬಲ ಇದೆ. ಅಷ್ಟೇ ಅಲ್ಲ, ಅವರ ಸುದೀರ್ಘ ರಾಜಕಾರಣಿಯಲ್ಲಿ ಇವತ್ತು ಅವರು ಯಾವ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಇವತ್ತು ನಮ್ಮ ರಾಜ್ಯ ಇದು ಬರೇ ಉರ್ಲಿ ಕೇಂದ್ರ ಸರ್ಕಾರದ ಆಗು ಹೋಗೋ ಬಗ್ಗೆದಾಗಲ್ಲ, ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯದ ಬೆಳವಣಿಗೆ ಬಗ್ಗೆದಾಗೂ ಅವರು ಚಿಂತೆ ಮಾಡಿ ಇವತ್ತು NDA ಜೊತೆಯಲ್ಲಿ ಸೇರಿದ್ದಾರೆ. ಮತ್ತು ಅವ್ರು ನೋಡ್ತಾ ಇದ್ರಿ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವ್ರದ್ದು, ಸನ್ಮಾನ್ಯ ದೇವೇಗೌಡಜಿಯವ್ರದ್ದು ಎಷ್ಟು ಒಂದು ಒಳ್ಳೆ ಬಾಂಧವ್ಯ ಇದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಜೊತೆಯಲ್ಲಿ ಭಾಳ ಸಂಬಂಧ ಇದೆ. ಮೊನ್ನೆ ಮೈಸೂರಿನಲ್ಲಿ ಮಾತಾಡುವಾಗ ನನ್ನ ಆತ್ಮೀಯ ಮಿತ್ರ ಅಂತ ಹೇಳಿದ್ರು. ಮತ್ತು 2018 ಪ್ರಧಾನಿಗಳು ಬೀದರ್ಗೆ ಬಂದಿದ್ದರು, ಅಲ್ಲಿ ನಾನು ಉಸ್ತುವಾರಿ ಸಚಿವನಿದ್ದೆ. ಅಲ್ಲಿ ನಾನು ರಿಸೀವ್ ಮಾಡ್ಕೊಳ್ಳೋಕೆ ಹೋದಾಗ ನನ್ನ ಹತ್ರ ನಿಂತು ಹೌ ಈಸ್ ಮೈ ಬೆಸ್ಟ್ ಫ್ರೆಂಡು ಕುಮಾರಸ್ವಾಮಿ ಅಂತೇಳಿ ಅವತ್ತು ನನಗೆ ಮಾತಾಡಿಸಿದ್ರು. ಅಂಥ ಒಂದು ರಿಲೇಷನ್ಶಿಪ್ಪು ನಮ್ಮ ಎರಡೂ ಪಾರ್ಟಿ ಮುಖಂಡರ ಬಲ್ಲಿದೆ.